ಪ್ರಶ್ನೆ ಸೊನ್ನೆ ಪೊಲೀಸರು ಅಂದ್ರೆ ಕಳ್ಳರಿಗೆ ಭಯವೇ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಆನಿಕಲ್ನಲ್ಲಿರುವ ಐಜಿಪಿ ವಿಪುಲ್ ಕುಮಾರ್ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಮೈಸೂರಿನ ಪೊಲೀಸ್ ತರಬೇತಿ ವಿಭಾಗದ ಐಜಿಪಿ ವಿಪುಲ್ ಕುಮಾರ್ ವಾರಕ್ಕೊಮ್ಮೆ ಮನೆಗೆ ಬಂದು ಹೋಗ್ತಾ ಇದ್ರಂತೆ ಈ ಬಗ್ಗೆ ಫುಲ್ ಮಾಹಿತಿ ಕಲೆ ಹಾಕಿದ ಕದಿವರು ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಕಳ್ಳತನ ಮಾಡಿದ್ದಾರೆ ಮಂಡ್ಯದ ಬೇಬಿ ಬೆಟ್ಟದಲ್ಲಿನ ಗಣಿಗಾರಿಕೆಗೆ ಬ್ರೇಕ್ ಬೀಳುತ್ತಿದ್ದಂತೆ ಬಿಳಿಕಲ್ಲಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಹೀಗಾಗಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಡಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ಸದ್ದು ಜೋರಾಗಿದೆ ಯಾವುದೇ ನಿಯಮ ಪಾಲಿಸದೆ ಮೇಲಿಂದ ಮೇಲೆ ಸ್ಫೋಟಕಗಳನ್ನು ಬಳಸುತ್ತಿದ್ದಾರೆ ಇದರಿಂದಾಗಿ ಹಲವು ಮನೆಗಳು ಬಿರುಕು ಬಿಟ್ಟಿದ್ದು ಕುಸಿಯುವ ಆತಂಕ ಎದುರಾಗಿದೆ ಅಷ್ಟೇ ಅಲ್ಲ ಅಕ್ರಮ ಗಣಿಗಾರಿಕೆಯಿಂದ ಅಂತರ್ಜಲ ಕುಸಿದಿದ್ದು ಊರಲ್ಲಿನ ಕೊಳವೆ ಬಾವಿಗಳು ಬತ್ತಿ ಹೋಗಿದೆ ಗೋಮಾಳದ ಜಾಗದಲ್ಲೇ ಗಣಿಗಾರಿಕೆ ನಡೆಯತಾ ಇರೋದ್ರಿಂದ ದನ ಮೇಯಿಸೋದಕ್ಕೆ ಜಾಗ ಇಲ್ಲದಂತಾಗಿದೆ ಕೆಂಡ ಹಾಯುವ ವೇಳೆ ಭಕ್ತನೊಬ್ಬ ಆಯತಪ್ಪಿ ಬೆಂಕಿ ಮೇಲೆ ಬಿದ್ದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಹೊನ್ನಾಳಿ ಪಟ್ಟಣದ ಹಿರೇಕಲ್ಪಟದ ಚನ್ನಪ್ಪ ಸ್ವಾಮಿ ರಥೋತ್ಸವ ವೀರಭದ್ರೇಶ್ವರ ಕೆಂಡದಾರ್ಚನೆ ನಡೆಯತಾ ಇತ್ತು ಈ ವೇಳೆ ಕೆಂಡ ಹಾಯುವಾಗ ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ದೇವರ ರಥೋತ್ಸವದ ವೇಳೆ ಕೊರೋನಾ ನಿಯಮ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತಾಗಿತ್ತು ಸರಗಳ್ಳರು ಎಲ್ಲಿ ಹೇಗಿರ್ತಾರೆ ಅಂತಾನೆ ಹೇಳೋದಕ್ಕೆ ಆಗೋದಿಲ್ಲ ನಮ್ಮ ಪಕ್ಕದಲ್ಲೇ ನಿಂತಿದ್ರು ಕೆಲವೊಮ್ಮೆ ಗೊತ್ತಾಗೋದಿಲ್ಲ ವಿಜಯಪುರ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದ ಮಹಿಳೆಗೆ ಸರಗಳ್ಳನೊಬ್ಬ ಶಾಕ್ ಕೊಟ್ಟಿದ್ದಾನೆ 5 ನಿಮಿಷ ಮಹಿಳೆಯ ಪಕ್ಕದಲ್ಲೇ ನಿಂತಿದ್ದ ಖದೀಮ ಅತ್ತಿತ್ತ ನೋಡ್ತಾ ಇದ್ದಂತೆ ಮಾಂಗಲ್ಯ ಸರ ಕಿತ್ತು ಎಸ್ಕೇಪ್ ಆಗಿದ್ದಾನೆ ಮಹಿಳೆ ಚೇತರಿಸಿಕೊಳ್ಳುವಷ್ಟರಲ್ಲೇ ಕಣ್ಣಿಗೆ ಕಾಣದಂತೆ ಜೂಟ್ ಆಗಿದ್ದಾನೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿರೋ ನಟ ಸುದೀಪ್ ಟೆಂಪಲ್ ರನ್ ಮಾಡುತ್ತಿದ್ದಾರೆ ಇಂದು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಸುದೀಪ್ ನಾಡದೇವತೆ ಚಾಮುಂಡಿಯ ದರ್ಶನ ಪಡೆದರು ನೆಚ್ಚಿನ ನಟನನ್ನ ನೋಡುತ್ತಿದ್ದಂತೆ ಅಭಿಮಾನಿಗಳು ಮುಗಿಬಿದ್ದಿದ್ರು ನಂತರ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮಕ್ಕೆ ಭೇಟಿ ನೀಡಿದ ಕಿಚ್ಚ ಅಲ್ಲೂ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದರು ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ ಟಿಸಿ 60 ವರ್ಷದ ಸಂಭ್ರಮ ಆಚರಿಸಿಕೊಳ್ಳತಾ ಇದೆ ಈ ಬಗ್ಗೆ ಮಾತನಾಡಿದ ಸಿಎಂ ಬೊಮ್ಮಾಯಿ ನಮ್ಮ ಕೆಎಸ್ಆರ್ಟಿಸಿ 60 ವರ್ಷದ ಸಂಭ್ರಮದಲ್ಲಿದೆ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೂ 50 ವರ್ಷ ತುಂಬಿದೆ ಕೆಎಸ್ಆರ್ಟಿಸಿ ಅಂದ್ರೇನೆ ಹಲವಾರು ಅರ್ಥವಿದೆ ಎಲ್ಲಾ ಚಾಲಕರು ಒಂದೇ ರೀತಿಯಲ್ಲಿ ಬ್ರಹ್ಮರಿದ್ದಂತೆ ಯಾಕಂದ್ರೆ ನಮ್ಮ ಜೀವವನ್ನೇ ಅವರ ಕೈಯಲ್ಲಿ ಕೊಟ್ಟಿರ್ತೇವೆ ಅಂದ್ರು ಅಲ್ಲದೆ ಈ ವೇಳೆ ರಾಮುಲು ಬಗ್ಗೆಯೂ ಮಾತನಾಡಿದ್ದು ಸವಾಲುಗಳಿದ್ದಾಗಲೇ ನಾಯಕನಾಗಲು ಸಾಧ್ಯ ಅವರು ಹೋರಾಟದಿಂದ ಬಂದಿದ್ದಾರೆ ಈ ಇಲಾಖೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡೋಣ ಅಂತ ಹುರಿದುಂಬಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನ ಕಂಗಾಲಾಗಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ಅಂಗಡಿ ಮಳಿಗೆಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ವಸ್ತುಗಳು ನೀರಲ್ಲಿ ತೇಲಾಡಿವೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ದೊಡ್ಡನಹಳ್ಳಿಯಲ್ಲಿ ಮೇಲಿಂದ ಮೇಲೆ ಕಾಡಾನೆಗಳು ಪ್ರತ್ಯಕ್ಷವಾಗ್ತಿವೆ ಇಂದು ಸಹ ಊರಿನ ಒಳಗೆ ಎರಡು ಕಾಡಾನೆಗಳು ಲಗ್ಗೆ ಇಟ್ಟಿದ್ದು ಎಲ್ಲೆಂದರಲ್ಲಿ ಓಡಾಡ್ತಿವೆ ಆನೆ ಓಡಿಸೋದಕ್ಕೆ ಜನ ಹರಸಾಹಸಪಟ್ಟರು ಚಿರಂಜೀವಿ ಸರ್ಜಾ ಮೇಘನ ದಂಪತಿಯ ಪುತ್ರನ ನಾಮಕರಣ ಬೆಂಗಳೂರಿನಲ್ಲಿ ನಡೆದಿದೆ ನಾಮಕರಣ ಸಮಾರಂಭದಲ್ಲಿ ಇಡೀ ಸರ್ಜಾ ಕುಟುಂಬ ಭಾಗವಹಿಸಿದೆ ಚಿರಂಜೀವಿ ಸರ್ಜಾ ಪುತ್ರನಿಗೆ ರಾಯನ್ ರಾಜ್ ಸರ್ಜಾ ಎಂದು ಹೆಸರಿಟ್ಟಿದ್ದಾರೆ ಅಫ್ಘಾನ್ ವಶಪಡಿಸಿಕೊಂಡ ಬೆನ್ನಲ್ಲೇ ಶಾಂತಿ ಮಂತ್ರ ಜಪಿಸಿದ್ದ ತಾಲಿಬಾನ್ ಉಗ್ರರು ಮತ್ತೆ ವಿಷ ಕಕ್ಕೋದಕ್ಕೆ ಶುರು ಮಾಡಿದ್ದಾರೆ ಕಾಶ್ಮೀರ ವಿಷಯದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಎಂದವರು ಖ್ಯಾತೆ ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವರ್ಗ